ವೆಲ್ಕಮ್ ಟು ಕೋಸ್ಟಲ್ ಕಿಚನ್. ಇವತ್ತು ನ್ಯೂಟ್ರಿಷನ್ ಪ್ಯಾಕ್ ಮಲ್ಟಿಗ್ರೈನ್ಸ್ ಉಸ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮಲ್ಟಿಗ್ರೈನ್ಸ್ ಉಸ್ಲಿ ಮಾಡಲು ನಾನು ಕಿಡ್ನಿ ಬೀನ್ಸ್ ತಗೊಂಡಿದ್ದೀನಿ, ಹಾಗೆಯೇ ಬ್ಲ್ಯಾಕ್ ಐಡ್ ಬೀನ್ಸ್, ಕಡಲೆಕಾಳು, ಇಲ್ಲಿ ಕಾಬೂಲ್ ಕಡಲೆ, ಬಟಾಣಿ, ಹಾಗೆಯೇ ನೆಲಗಡಲೆ ಬೀಜ. ಇವನ್ನೆಲ್ಲ ಒಂದು ಸಾರಿ ತೊಳೆದು 8 ಅವರ್ಸ್ ನೀರು ಹಾಕಿ ನೆನೆಸಿಡಬೇಕು. 2 ಸಾರಿ ತೊಳೆದು ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಇದನ್ನು 8 ಅವರ್ಸ್ ನೆನೆಸಿ ಆಮೇಲೆ ಬೇಯಿಸಬೇಕು. ಮಲ್ಟಿಗ್ರೈನ್ಸ್ ನೆನೆ ಹಾಕಿ 8 ಅವರ್ಸ್ ಆಗಿದೆ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ನೆನೆದಿದೆ ನೋಡಿ, ನೋಡಲಿಕ್ಕೂ ಕಲರ್ಫುಲ್ ಆಗಿದೆ. ಇದನ್ನು ನಾವು ಕುಕ್ಕರಲ್ಲಿ 2 ವಿಸಲ್ ಬೇಯಿಸ್ಕೋಬೇಕು. ಕುಕ್ಕರಿಗೆ ಹಾಕಿ ಬೇಯಲಿಕ್ಕೆ ಇಡೋಣ. ಈಗ ಇದಕ್ಕೆ ಈಗ 2 ಲೋಟದಷ್ಟು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ 2 ವಿಸಲ್ ಬೇಯಿಸಬೇಕು. ಮಲ್ಟಿಗ್ರೈನ್ಸನ್ನು 2 ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಾಗಿದೆ. ಇವಾಗ ನಾನು ಓಪನ್ ಮಾಡ್ತೇನೆ. ಬೆಂದಿದೆಯಾ ನೋಡೋಣ. ನೋಡಿ, ಕರೆಕ್ಟಾಗಿ ಬೆಂದಿದೆ 2 ವಿಸಿಲಿಗೆ. ಇದರ ನೀರನ್ನೆಲ್ಲ ಬಸಿದು ತೆಗೆದು ಈಗ ಒಗ್ಗರಣೆ ಮಾಡೋಣ. ನಾವು ಮಲ್ಟಿಗ್ರೈನ್ಸ್ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕರಿ ಲೀವ್ಸ್ ತೊಗೊಂಡಿದ್ದೀನಿ, 1 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, 1 ಗ್ರೀನ್ ಚಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, 1 ಸ್ಪೂನು ಮಸ್ಟರ್ಡ್ ಸೀಡ್ಸ್, 1 ಸ್ಪೂನು ಜೀರಾ, 1 ಸ್ಪೂನು ಉದ್ದಿನಬೇಳೆ, ಇಲ್ಲಿ ತೆಂಗಿನಕಾಯಿ ಮತ್ತು ಬೆಲ್ಲ, ಸ್ವಲ್ಪ 1/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇಂಗು ಒಗ್ಗರಣೆಗೆ. ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಪ್ಯಾನ್ ಬಿಸಿಗಿಟ್ಟಿದ್ದೀನಿ. ಈಗ ತೆಂಗಿನೆಣ್ಣೆ ಹಾಕೋಣ, 2 ಸ್ಪೂನಷ್ಟು ತೆಂಗಿನೆಣ್ಣೆ. ಎಣ್ಣೆ ಬಿಸಿಯಾಗಿದೆ, ಈಗ ಸಾಸಿವೆ ಹಾಕ್ತೇನೆ ನಾನು, ಹಾಗೆಯೇ ಜೀರಿಗೆ, ಉದ್ದಿನಬೇಳೆ. ಸಾಸಿವೆ ಚಟ ಚಟ ಹೇಳಿದ ನಂತರ ಉಳಿದ ಮಸಾಲೆ ಹಾಕ್ತೇನೆ ನಾನು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟ ಚಟ ಹೇಳಬೇಕು. ಸಾಸಿವೆ ಚಟ ಚಟ ಹೇಳ್ತಾ ಇದೆ. ನಾನೀಗ ಕರಿ ಲೀವ್ಸ್ ಹಾಕ್ತೇನೆ. ಈಗ ನಾನು ಗ್ರೀನ್ ಚಿಲ್ಲಿ ಹಾಗೆಯೇ ಗೋಡಂಬಿ ಹಾಕ್ತೇನೆ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನು. ಗೋಡಂಬಿ ಫ್ರೈ ಆಗಿದೆ, ಈಗ ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ, 1-2-3 ನಿಮಿಷ ಫ್ರೈ ಆಗಬೇಕು. ಆನಿಯನ್ ಫ್ರೈ ಆಗಿದೆ. ಈಗ ನಾನು ಕೋಕೋನಟ್, ಗ್ರೇಟೆಡ್ ಕೋಕೋನಟ್ ಹಾಕ್ತೇನೆ, ಹಾಗೆಯೇ ಬೆಲ್ಲ ಕೂಡ ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಲ್ಟಿಗ್ರೈನ್ಸ್ ಎಲ್ಲ ಹಾಕೋಣ ನಾವು. ನಾವು ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ದೀವಿ, ಸೊ ಉಪ್ಪು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಈ ಥರ ನೀವು ವಾರಕ್ಕೊಂದ್ಸಾರಿ ಆದರೂ ಮಾಡಿ ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದಿರುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.